ಈ ಕುರಿತಂತೆ ಮಾತನಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ನಿಮಗೂ ಕನ್ನಡ ಚಿತ್ರರಂಗಕ್ಕೂ ಕೂಡ ನಂಟಿರೋದು ಗೊತ್ತಿರುವಂತಹ ವಿಚಾರನೇ, ಬಟ್ ಲೀಲಾವತಿ ಅಮ್ಮನವರ ಜೊತೆಗಿನ ಒಡನಾಟವನ್ನು ನೀವು ನೆನಪು ಮಾಡ್ಕೋಬಹುದಾ ಅಂತ? ಹೌದು, ಖಂಡಿತವಾಗಿಯೂ ನೀಲಮ್ಮ ಅವರ ಒಡನಾಟ ಬಹಳ ವರ್ಷ ನಮ್ಮ ತಂದೆಯವರು ಮುಖ್ಯಮಂತ್ರಿ ಇದ್ದಾಗಿಂದ ಕೂಡ ಇತ್ತು. ಮತ್ತು ಅವರು ನಾನು ಮುಖ್ಯಮಂತ್ರಿ ಇದ್ದಾಗ ಎಷ್ಟೇ ಕಷ್ಟ ಆದ್ರೂ ಪಾಪ ಬಂದು ಮನೆಗೆ ಬಂದು ಅವಮಾನ ಮಾಡಿ ಅವರೊಂದು ಆಸ್ಪತ್ರೆ ಕಟ್ಟಿಸಿದ್ರು. ಆ ಆಸ್ಪತ್ರೆನ ಸರ್ಕಾರಿ ಆಸ್ಪತ್ರೆಯಾಗಿ ಪರಿವರ್ತನೆ ಮಾಡಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿದಾಗ ನನ್ನಲ್ಲಿ ಹೋಗಿ ಅವ್ರ ಜೊತೆಗೆ ಸಮಯ ಕಳೆದು ಅವರೇ ಬಂದು ಅವ್ರನ್ನ ಹಿಡ್ಕೊಂಡು ಉದ್ಘಾಟನೆ ಮಾಡಿದ್ದೆ ನಾನು. ಆ ದಿನಗಳೆಲ್ಲ ನಂಗೆ ನೆನಪಾ, ಕ್ಷಣಗಳೆಲ್ಲ ನೆನಪಾಗ್ತಾ ಇದೆ. ಅವರು ನೋಡಿ, ಅವರು ಎಷ್ಟೇ ಕಷ್ಟ ಇದ್ರು ಕೂಡ ಅವರು ತಮ್ಮ ನೆಲ ಭೂಮಿ ಮತ್ತು ಅವರ ಸಮಾಜ ಪ್ರಜ್ಞೆ ಎಂದು ಮರೀಲಿಲ್ಲ. ಮಡ್ರಾಸ್ನಲ್ಲಿ ಯಾವುದೇ ಅವರು ಒಳ್ಳೆಯ ಕಾಲದಲ್ಲಿ ನಟನೆಯಾಗಿ ನಟಿಯಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ತೆಗೆದುಕೊಂಡಂತ ಒಂದು ಸಣ್ಣ ಜಾಗವನ್ನ ಅದು ಬೆಲೆ ಬಾಳಕ್ಕೆ ಈಗ ಮಾರಿ ಅದನ್ನೆಲ್ಲ ತಗೊಂಡು ಬಂದು ಇಲ್ಲಿ ನೆಲಮಂಗಲದಲ್ಲಿ ಒಂದು ತೋಟವನ್ನ ಮಾಡಿ ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಅದು ಅಷ್ಟಿಷ್ಟಲ್ಲ. ಅವರು ಮತ್ತೆ ಜಾಗದ್ದು ಕೂಡ ಬಹಳಷ್ಟು ಸಮಸ್ಯೆಗಳಿತ್ತು, ಎಲ್ಲವನ್ನು ಮೀರಿ ನಿಂತು ಇವತ್ತು ಮತ್ತೆ ಅದೇ ಊರಿಗೆ ಆಸ್ಪತ್ರೆ ಕೊಟ್ಟಿದ್ದಾರೆ. ಈಗ ಪಶು ಚಿಕಿತ್ಸಾಲಯನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅವರಿಂದ ಕಲಿಬೇಕಾದ ಪಾಠ ಬಹಳ ಇದೆ. ಮತ್ತು ವಿನೋದ್ ರಾಜು ಕೂಡ ತಾಯಿ ತಕ್ಕ ಮಗ ಇದ್ದಾರೆ, ಅವರ ನಡೆ ನುಡಿ ನಿಜವಾಗ್ಲೂ ಕೂಡ ಅತ್ಯಂತ ಮೆಚ್ಚುಗೆಯಾಗಿರುವಂತದ್ದು, ಮಾನವೀಯತೆಯಿಂದ ಕೂಡಿರುವಂತದ್ದು. ಲೀಲಾವತಿಯವರು 60ನೇ 70ನೇ ದಶಕದಲ್ಲಿ ಮೇರ ನಟಿಗಳು, 70ನೇ ದಶಕ ನಂತರ ಅವರು ಮಾಡಿರುವಂತಹ ಎಲ್ಲ ಪಾತ್ರಗಳು ಕೂಡ ಇಂದು ಅಜರಾಮರವಾಗಿದ್ದಾವೆ. ಅವರು ಮಾಡಿರುವಂತಹ ಪಾತ್ರಗಳೆಲ್ಲವೂ ಕೂಡ ಚಿರಸ್ಥಾಯಿಯಾಗಿ ಕನ್ನಡದ ಜನಮನದಲ್ಲಿ ಉಳಿತಿದೆ ಅನ್ನುವಂತ ವಿಶ್ವಾಸ ನನಗಿದೆ. ಆತ್ಮಕ್ಕೆ ಶಾಂತಿ ಸಿಗ್ಲಿ, ವಿನೋದ ರಾಜಿಗೆ ಭಗವಂತ ಎಲ್ಲ ಶಕ್ತಿ ಕೊಡ್ಲಿ ಅಂತ ನಾನು ಬಿಟ್ಕೊಳ್ತೇನೆ. ಓಕೆ, ಥ್ಯಾಂಕ್ ಯು ಬೊಮ್ಮಾಯಿ ಸರ್, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.